ಹಾಸನ ವಿಧಾನಸಭಾ ಕ್ಷೇತ್ರದ JDS ಟಿಕೆಟ್ ಯಾರಿಗೆ? ಈ ಒಂದು ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಗ್ತಾ ಇಲ್ಲ. ಎಷ್ಟು ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ. ಭಾನುವಾರ ಅಷ್ಟೇ ದೇವೇಗೌಡ ಸಮ್ಮುಖದಲ್ಲಿ HD ರೇವಣ್ಣ ಅವರು, ಜೊತೆಗೆ ಮಾಜಿ CM ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣ ಅವ್ರನ್ನ ಕರೆಸಿ ಸಭೆಯನ್ನು ಮಾಡಿದರು. ಆದರೆ ಸಭೆ ಸಂಧಾನ ಆಗಲಿಲ್ಲ ಅನ್ನೋ ಒಂದು ಚರ್ಚೆ. ಈ ಬಗ್ಗೆ ಮಾತನಾಡಿರುವ ಮಾಜಿ CM HD ಕುಮಾರಸ್ವಾಮಿ ಅವರು ಮಂಡ್ಯದ KRPD ಯಲ್ಲಿ ಮಾತನಾಡಿದರು. ಗುರುವಾರ ಅಥವಾ ಶುಕ್ರವಾರ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ, ಹಾಸನದ JDS ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡ್ತೀವಿ. ದೇವೇಗೌಡರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದ ನಂತರ ನಾವು ಹಾಸನ ಟಿಕೆಟನ್ನು ಘೋಷಣೆ ಮಾಡ್ತೀವಿ ಅಧಿಕೃತವಾಗಿ ಅನ್ನೋ ಒಂದು ಮಾಹಿತಿಯನ್ನು HD ಕುಮಾರಸ್ವಾಮಿ ಅವರು ಹೇಳಿದರು. ಕೆಲವು ಮಾರ್ಗದರ್ಶನ ನೀಡಿದ್ದಾರೆ ಅವರು. ಗುರುವಾರದ ದಿನ ದೆಹಲಿಗೆ ಹೋಗಿದ್ದಾರೆ. ಗುರುವಾರ ದೆಹಲಿಯಿಂದ ಬಂದ ನಂತರ ಕೆಲವು ಪ್ರಮುಖರನ್ನ ಕರೀಲಿಕ್ಕೆ ಹೇಳಿದ್ದೇನೆ ನಾನೇ. ಕೆಲವು ಪ್ರಮುಖರನ್ನ ಕರೆದು ಎಲ್ಲರ ಅಭಿಪ್ರಾಯವನ್ನು ಪಡೆದು ಅಂತಿಮವಾಗಿ ಗುರುವಾರ ಇಲ್ಲ ಶುಕ್ರವಾರ ಹಾಸನದ ಬಗ್ಗೆ ತೀರ್ಮಾನ ತೆಗೆದುಕೊತಾರೆ. ಇವತ್ತು ಎರಡನೇ ಹಂತದ ಟಿಕೆಟನ್ನು ಘೋಷಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಮತ್ತೆ ಬೆಳಗ್ಗೆಯಿಂದ 3-4 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬೆಂಗಳೂರಿಗೆ ಹೋಗಿ ಇವತ್ತು ಚರ್ಚೆ ಮಾಡಿ ಒಂದು 2ನೇ ಹಂತದ ಪಟ್ಟಿಯನ್ನು ಅಧ್ಯಕ್ಷನ ಕೂತು ಫೈನಲ್ ಮಾಡ್ತಾ ಇದ್ದೇನೆ.